ಈ ನಮ್ಮ ಮಾನವ ಕುಲ ತುಂಬಾ ಸ್ವಾರ್ಥ ಕುಲ. ಎಷ್ಟಿದ್ದರೂ ನಮಗೆ ಬೇಕು ಎನ್ನುವ ಈ ಕಾಲದಲ್ಲಿ ಅನಿಸ್ವಾರ್ಥಿಗಳಾಗಿ ಅದೆಷ್ಟೋ ಜನ ಜನಪರ ದೀನ ದಲಿತರ ಬಡವರ ನೊಂದವರ ಪಾಲಿಗೆ ಹಾಸರಿಯಾಗಿ ಸೇವೆ ಮಾಡ್ತಾನೆ ಇದ್ದಾರೆ. ಅದೇ ದಾರಿಯಲ್ಲಿ ನಡೆಯುತ್ತಿರುವ ಕೊಪ್ಪಳ ನಗರದ ಅಫ್ಸರ್ ಸಾಬ್ ಹತ್ತಾರ್ ಎಂಬ ಬಡ ರೈತನ ಮಗನಾಗಿ ಜನಿಸಿದ ಸಾದಿಕ್ ಹುಸೇನ್ ಹತ್ತಾರ್. ಹೌದು, ಕೊಪ್ಪಳ ತಾಲೂಕಿನ ಹಲವಾರು ಹಳ್ಳಿಗಳಿಗೆ ಸಂಚರಿಸಿ ಕಟ್ಟಿಗೆ ವ್ಯಾಪಾರ ಮಾಡುತ್ತಾ ಬದುಕನ್ನ ಕಟ್ಟಿಕೊಳ್ಳುತ್ತಿದ್ದ ಅಫ್ಸರ್ ಸಾಬ್ ಹತ್ತಾರ್ರು ದಿನನಿತ್ಯವೂ ಕೊಪ್ಪಳದ ಸುತ್ತಮುತ್ತಲಿನ ಗ್ರಾಮದ ರೈತರೊಂದಿಗೆ ಸದಾ ಅಸನ್ಮುಖಿಯಾಗಿರುವ ಅಫ್ಸರ್ ಸಾಬ್ ಹತ್ತಾರ್ ರೈತರ ಒಡನಾಡಿಯಾಗಿದ್ದಾರೆ. ತುಂಬಾ ಶ್ರಮ ಪಟ್ಟು ತಮ್ಮದೇ ಆದ ಕಟ್ಟಿಗೆ ಮಿಷಿನ್ ಖರೀದಿಸಿ ಜೀವನ ನಡೆಸ್ತಾ ಇದ್ದಾರೆ. ತಂದೆಯ ಬದುಕಿನ ಒಂದೊಂದು ಪಾಠವನ್ನ ಕಲಿಯುತ್ತಾ ತಂದೆಯಂತೆ ಸಾದಿಕ್ ಹುಸೇನ್ ಹತ್ತಾರ್ ದಿನನಿತ್ಯವೂ ತಮ್ಮ ಸಮುದಾಯದೊಂದಿಗೆ ರೈತ ಬಡವರ ದೀನ ದಲಿತರೊಂದಿಗೆ ಜನಪರ ಸಮುದಾಯದ ಪರ ಕ್ರೀಡಾಪಟುಗಳ ಜೊತೆಯಾಗಿ ನಿರಂತರ ಅಸನ್ಮುಖಿಯಾಗಿ ಸೇವೆ ಮಾಡುತ್ತಾ ಈಗಿನ ಯುವ ಪೀಳಿಗೆಗೆ ಒಂದೊಳ್ಳೆ ಮಾದರಿಯ ಯುವ ನಾಯಕರಾಗಿ ಸಮಾಜದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಜಾತ್ರೆ, ನಾಟಕ, ಮದುವೆ, ಹಬ್ಬ, ಹರಿದಿನಗಳಿಗೆ ಕ್ರೀಡಾಪಟುಗಳಿಗೆ ತಮ್ಮ ಕೈಲಾದ ಸಹಾಯ ಮಾಡುತ್ತಾ ಕಂಕಣಬದ್ಧರಾಗಿ ನಿಂತಿದ್ದಾರೆ ಸಾದಿಕ್ ಹುಸೇನ್ ಹತ್ತಾರ್. ಇದಲ್ಲದೆ ತಮ್ಮ ಸಮುದಾಯದ ಮುಸ್ಲಿಂ ಸ್ಮಶಾನದ ಕೆಲಸವನ್ನ ದೇವರ ಕೆಲಸವೆಂದು ನಿಷ್ಠೆಯಿಂದ ಹಲವಾರಷ್ಟು ಕೆಲಸವನ್ನ ಮಾಡಿದ್ದಾರೆ. ಯಾವ ಅಧಿಕಾರವಿಲ್ಲದಿದ್ದರೂ ಈ ರೀತಿಯ ಕೆಲಸವನ್ನ ಮಾಡುತ್ತಿದ್ದಾರೆ ಸಾದಿಕ್ ಹುಸೇನ್ ಹತ್ತಾರ್. ಇವರಿಗೆ ಇನ್ನು ಅಧಿಕಾರ ಕೊಟ್ಟರೆ ಇನ್ನು ಮತ್ತಷ್ಟು ಮಗದಷ್ಟು ಸಮಾಜದ ಪರ ಕೆಲಸ ಮಾಡಬಲ್ಲರು ಎನ್ನುವ ನಂಬಿಕೆ ಇದೆ ಎಂದು ಅವರ ಅಭಿಮಾನಿ ಬಳಗ, ಸ್ನೇಹ ಬಳಗ, ಕೊಪ್ಪಳದ ಸುತ್ತಮುತ್ತಲಿನ ಗ್ರಾಮದ ರೈತರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಮಾನ್ಯ ತಾನೇ ಹುನಕೇರಿ ಬಹದ್ದೂರ್ ಬಂಡಿ ಮುಂಡರಗಿ ಮಾರ್ಗ ಮಧ್ಯದಲ್ಲಿರುವ ಮುಸ್ಲಿಂ ಸಮುದಾಯದ ಹೊಸ ಶಾಲಾ ಕಟ್ಟಡಕ್ಕೆ 500,000 ರೂಪಾಯಿಗಳನ್ನ ದೇಣಿಗೆಯಾಗಿ ನೀಡಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ಇದಲ್ಲದೆ ಇದೇ ರೀತಿ ಸಾಕಷ್ಟು ಸಾಮಾಜಿಕ ಸೇವೆ ಮಾಡುತ್ತಲೇ ದಿನದಿಂದ ದಿನಕ್ಕೆ ತಮ್ಮ ಇರ್ಮೆಯನ್ನ ಹೆಚ್ಚಿಸಿಕೊಳ್ಳುತ್ತಿದ್ದಾರೆ ಸಾದಿಕ್ ಹುಸೇನ್ ಹತ್ತಾರವರು. ಸಮಾಜ ಸೇವೆ ಕೆಲಸ ಮಾಡುತ್ತಲೇ ರಾಜಕೀಯ ಕ್ಷೇತ್ರದಲ್ಲಿ ಒಬ್ಬ ಒಳ್ಳೆಯ ನಾಯಕರಾಗಿ, ಕೊಪ್ಪಳದ JDS ಪಕ್ಷದ ಯುವ ಮುಖಂಡರಾಗಿ, ಜಾತ್ಯತೀತ ನಾಯಕರಾಗಿ ಮತದಾರರ ಮನಗೆದ್ದವರಾಗಿದ್ದರು. ಆದರೆ ಮುಂದೊಂದು ದಿನ ಒಬ್ಬ ಒಳ್ಳೆಯ ನಾಯಕರಾಗಿ ನಮ್ಮ ಜಿಲ್ಲೆಗೆ ಬರುತ್ತಾರೆ ಎನ್ನುವ ಮಹದಾಶೆಯನ್ನ ಇಟ್ಟುಕೊಂಡಿದ್ದಾರೆ ಅವರ ಅಭಿಮಾನಿ ಬಳಗದವರು ಹಾಗೂ ಮತದಾರ ಬಂಧುಗಳು. ಕೇವಲ ಕಟ್ಟಿಗೆಯ ವ್ಯಾಪಾರಿಯ ಮಗನಾಗಿ ಇಷ್ಟೆಲ್ಲ ಸಮಾಜದೊಂದಿಗೆ ದುಡಿಯುವ ಮನಸ್ಥಿತಿಗೆ ಎಲ್ಲ ಜಿಲ್ಲೆ ಗ್ರಾಮಗಳಿಂದ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಇದಾಗಿದ್ದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ಸ್ಫೂರ್ತಿ ಮಾಧ್ಯಮ. ನಮಸ್ಕಾರ.